ನಮಸ್ತೆ. ಇವತ್ತಿನ ವಿಡಿಯೋದಲ್ಲಿ ನಾವು ಕೊಳೆತಿನಿಗಳು, ಪೋಷಣೆ ಹಾಗೂ ಸ್ವಪೋಷಣೆ ಮತ್ತು ಪರಪೋಷಣೆ ಅಂದರೆ ಏನು ಅನ್ನೋದನ್ನು ತಿಳಿದುಕೊಳ್ಳುವ. ಮೊದಲನೆಯದಾಗಿ ಕೊಳೆತಿನಿಗಳು ಅಂದರೆ ಏನು? ಸತ್ತ ಮತ್ತು ಕೊಳೆಯುತ್ತಿರುವ ವಸ್ತುವಿನಿಂದ ಪೋಷಕಾಂಶಗಳನ್ನು ಪಡೆಯುವ ಜೀವಿಗಳಿಗೆ ಕೊಳೆತಿನಿಗಳು ಅಂತ ಕರೀತಾರೆ. ಅಂದರೆ ಸತ್ತು ಹೋಗಿರುವ ಅಥವಾ ಕೊಳಿತಾ ಇರುವ ವಸ್ತುಗಳನ್ನು ತಮ್ಮ ಆಹಾರವಾಗಿ ಸ್ವೀಕರಿಸಿ ಬದುಕುವಂತಹ ಎಲ್ಲ ಜೀವಿಗಳಿಗೂ ಕೂಡ ನಾವು ಕೊಳೆತಿನಿಗಳು ಅಂತ ಕರೀತೇವೆ. ಉದಾಹರಣೆಗೆ ಅಣಬೆಗಳು. ಅಣಬೆಗಳು ಕೊಳೆತು ಹೋಗಿರುವ ವಸ್ತುಗಳನ್ನು ತಿಂದು ಬೆಳೆಯುತ್ತೆ. ಹಾಗೆಯೇ ರೈತರು ಕಟಾವು ಮಾಡಿದ ಒಣಗಿದ ಹುಲ್ಲುಗಳು ಮಳೆಯಲ್ಲಿ ಕೊಳೆತು ಹೋದಾಗ ಅದರಲ್ಲಿ ಸಹಜವಾಗಿಯೇ ಅಣಬೆಗಳು ಇರುವುದನ್ನು ಕೂಡ ನೀವು ನೋಡಿರಬಹುದು. ಹಾಗಾಗಿ ಇವುಗಳನ್ನು ಕೊಳೆತಿನಿಗಳು ಅಂತ ಕರೀತಾರೆ. ಪೋಷಣೆ. ಪೋಷಣೆ ಅಂದರೆ ಜೀವಿಗಳು ಆಹಾರ ಸೇವಿಸಿ ಜೀರ್ಣಿಸಿ ದೇಹಗತ ಮಾಡಿಕೊಳ್ಳುವ ಪ್ರಕ್ರಿಯೆಯನ್ನು ಪೋಷಣೆ ಅಂತ ಕರೀತಾರೆ. ಜೀವಿಗಳು ಅಂದರೆ ಇಲ್ಲಿ ಜೀವ ಇರುವಂತಹ ವಸ್ತುಗಳು, ಅದು ಪ್ರಾಣಿ ಅಥವಾ ಸಸ್ಯವೇ ಆಗಿರಬಹುದು. ಇವುಗಳು ತಮ್ಮ ಬೆಳವಣಿಗೆಗಾಗಿ ಆಹಾರವನ್ನು ಸೇವಿಸುವ ಒಂದು ಕ್ರಿಯೆಗೆ ನಾವು ಪೋಷಣೆ ಅಂತ ಕರೀತೇವೆ. ಹಾಗೆಯೇ ಪೋಷಣೆಯಲ್ಲಿ ಮುಖ್ಯವಾಗಿ ಎರಡು ವಿಭಾಗಗಳಿದೆ, ಒಂದು ಸ್ವಪೋಷಣೆ ಮತ್ತೊಂದು ಪರಪೋಷಣೆ. ಸ್ವಪೋಷಣೆ ಅಂದರೆ ಯಾವ ಜೀವಿಗಳು ತಮ್ಮ ಆಹಾರವನ್ನು ತಾವೇ ತಯಾರಿಸಿಕೊಳ್ಳುತ್ತವೆಯೋ ಅಂತಹ ಜೀವಿಗಳನ್ನು ಸ್ವಪೋಷಣೆ ಅಂತ ಕರೀತಾರೆ. ಉದಾಹರಣೆಗೆ ಎಲ್ಲ ರೀತಿಯ ಹಸಿರು ಸಸ್ಯಗಳು, ಇವುಗಳು ಸೂರ್ಯನ ಸಹಾಯದಿಂದ ತಮ್ಮ ಆಹಾರವನ್ನು ತಾವೇ ತಯಾರಿಸಿಕೊಳ್ಳುತ್ತೆ. ಅಂದರೆ ಮುಖ್ಯವಾಗಿ ಸೂರ್ಯನ ಬೆಳಕನ್ನು ಹೀರಿಕೊಂಡು ತಮಗೆ ಬೇಕಾದ ಆಹಾರವನ್ನು ತಾವೇ ತಯಾರಿಸಿಕೊಳ್ಳುವಂಥ ಶಕ್ತಿ ಸಸ್ಯಗಳಿಗೆ ಇದೆ. ಹಾಗಾಗಿ ಅವುಗಳು ಸ್ವಪೋಷಣೆಯಲ್ಲಿ ಬರ್ತದೆ. ಹಾಗೆಯೇ ಪರಪೋಷಣೆ. ಪರಪೋಷಣೆ ಅಂದರೆ ಯಾವ ಜೀವಿಗಳು ತಮ್ಮ ಆಹಾರವನ್ನು ತಾವೇ ತಯಾರಿಸಿಕೊಳ್ಳಲು ಸಾಧ್ಯ ಇಲ್ಲವೋ ಅಂತಹ ಜೀವಿಗಳನ್ನು ನಾವು ಪರಪೋಷಣೆ ಅಂತ ಕರೀತೇವೆ. ಇವುಗಳಿಗೆ ಸ್ವಂತವಾಗಿ ಆಹಾರವನ್ನು ಪಡೆದುಕೊಳ್ಳುವಂತಹ ಶಕ್ತಿ ಇರೋದಿಲ್ಲ. ಹಾಗಾಗಿ ಇನ್ನೊಂದು ಪ್ರಾಣಿಗಳನ್ನು ಇವುಗಳು ಅವಲಂಬಿಸಿರುತ್ತೆ. ಇವುಗಳು ಬದುಕಬೇಕಾದರೆ ಇನ್ನೊಂದು ಪ್ರಾಣಿಗಳನ್ನು ಭೇಟಿಯಾಡಿಯೇ ತಮ್ಮ ಆಹಾರವನ್ನು ತಾವು ತಯಾರಿಸಿಕೊಳ್ಳುತ್ತೆ. ಉದಾಹರಣೆಗೆ ಪ್ರಾಣಿಗಳು, ಶಿಲೀಂಧ್ರಗಳು, ಬ್ಯಾಕ್ಟೀರಿಯಾಗಳು, ಇವುಗಳು ಪರಪೋಷಕಗಳಿಗೆ ಉದಾಹರಣೆ. ಹೀಗೆ ನೇರವಾಗಿ ಆಹಾರವನ್ನು ಪಡೆದುಕೊಳ್ಳುವಂಥದ್ದು ಪರಪೋಷಕಗಳು. ಇವುಗಳಿಗೆ ಸ್ವಂತವಾಗಿ ಆಹಾರವನ್ನು ತಯಾರಿಸಿಕೊಳ್ಳುವಂತಹ ಯಾವುದೇ ಒಂದು ಶಕ್ತಿ ಇರೋದಿಲ್ಲ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಾಮೆಂಟ್ ಮಾಡಿ. ಧನ್ಯವಾದ.